ಮತ್ತೆ ಎರಡು ದಿನದ ಹಿಂದೆ ನೀವು ಪತ್ರೊಡೆ ಮಾಡೋದನ್ನು ನೋಡಿದ್ವಾ? ಅದರ ಉಳಿದ ಹಿಟ್ಟಿತ್ತು, ನಾನು ಫುಲ್ಲು ಖಾಲಿ ಮಾಡಿರಲಿಲ್ಲ. ಅದರಿಂದ ಇವತ್ತು ಸೊಜಂಕ ಸಪ್ಪಿನ ಇನ್ನೊಂದು ನಮ್ಮನೆ ದೋಸೆನ ಮಾಡೋದು ನೋಡೋಣ. ತುಂಬ ಚೆನ್ನಾಗಿರುತ್ತೆ, ಅದು ಕುರುಮ್ ಕುರುಮ್ ಆಗಿ ತುಂಬ ಚೆನ್ನಾಗಿರುತ್ತೆ. ನೋಡಿ, ಸೊಜಂಕ ಸೊಪ್ಪನ್ನ ತೋರಿಸ್ತಾ ಇದ್ದೀನಿ. ಅದನ್ನ ಮುಂಚೆ ತುಂಬ ಚೆನ್ನಾಗಿ ಹೆಚ್ಚಿಕೊಳ್ಳಿ, ತೊಳೆದು ಕ್ಲೀನಾಗಿ ಕ್ಲೀನ್ ಮಾಡಿಟ್ಟಿದ್ದೀನಿ. ಆಮೇಲೆ ಚೆನ್ನಾಗಿ ಅದನ್ನ ಹೆಚ್ಚಿಕೊಳ್ಳಿ. ಹೆಚ್ಚಿಕೊಂಡು ಪಾತ್ರೆಗೆ ತೆಗೆದಿಟ್ಕೊಳ್ಳಿ. ಅದನ್ನ ಹಿಟ್ಟಿಗೆ ಮಿಕ್ಸ್ ಮಾಡೋದು ಬೇಡ. ನೋಡಿ, ನೀರು ದೋಸೆ ಹದಕ್ಕೆ ಹಿಟ್ಟನ್ನು ತರಬೇಕು. ನೋಡಿ, ಇದು ಸ್ವಲ್ಪ ಮತ್ತು ದಪ್ಪ ಆಯಿತು, ಆಮೇಲೆ ಪುನಃ ನಾನು ನೀರು ಹಾಕಿದೆ. ಆ ಹಿಟ್ಟನ್ನು ನೀರು ದೋಸೆ ಹದಕ್ಕೆ ತರಬೇಕು, ಹಿಟ್ಟಿನ ಹದಕ್ಕೆ ತರಬೇಕಾಗತ್ತೆ. ನೋಡಿ, ತವಾಕಿ ಎಣ್ಣೆ ಹಾಕ್ಕೊಂಡು ನೋಡಿ, ಅದನ್ನ ಸೊಪ್ಪನ್ನು ಸ್ವಲ್ಪ ಲೈಟಾಗಿ ಸ್ಪ್ರೆಡ್ ಮಾಡಿ, ಒಂದು ಅರ್ಧ ಹಿಡಿಯಾಗುವಷ್ಟು ಸೊಪ್ಪು ಸ್ಪ್ರೆಡ್ ಮಾಡಿ ಒಂದು 2 ನಿಮಿಷ ಬಿಡಿ. ಅದನ್ನ ಬೇಕಾದ್ರೆ ಸ್ವಲ್ಪ ತುಪ್ಪ, ನಾನು ತುಪ್ಪ ಕರಗಿಸಿಟ್ಕೊಂಡಿದ್ದೆ, ತುಪ್ಪ ಹಾಕ್ಕೊಂಡು ನಾನು ಮಾಡಿದೆ. ಸ್ವಲ್ಪ ತುಪ್ಪ ಹಾಕಿ ಸ್ವಲ್ಪ ಅದನ್ನು ಫ್ರೈ ಆಗಕ್ಕೆ ಬಿಡಿ. ಆನಂತರ ನೀರು ದೋಸೆ ಥರ ಈ ದೋಸೆ ಹಿಟ್ಟನ್ನು ಅದರ ಮೇಲೆ ಒಯ್ಯಬೇಕು ನಾವು. ಅದು ತುಂಬ ಫ್ರೈ ಆಗಿ ತುಂಬ ಚೆನ್ನಾಗಿ ಬರುತ್ತೆ. ಯಾವ ಮಕ್ಕಳು ಸೊಪ್ಪು ತಿನ್ನೋದಿದ್ರೆ ಈ ಥರ ಮಾಡಿಕೊಟ್ರೆ ಶುವರಾಗಿ ತಿಂತಾರೆ ನೋಡಿ. ಬೇಕಾದರೆ ನೋಡಿ, ನೀರು ಸ್ವಲ್ಪ ಇನ್ನೊಂದ್ಸಲ ಹಾಕ್ಕೊಂಡಿದ್ದೀನಿ ನೋಡಿ, ತುಂಬ ಟೇಸ್ಟಾಗಿ ಬಂದಿತ್ತು. ನಾವೆಲ್ಲ ತುಂಬ ಇಷ್ಟಪಟ್ಟು ತಿಂದ್ವಿ ಅದನ್ನ ನೋಡಿ. ನೀರು ದೋಸೆ ಥರ ಮಾಡ್ಕೊಂಡು ಹೋದರೆ ಸರಿ. ನಾನು ಫಸ್ಟ್ ಟೈಮ್, ನನ್ನ ಫ್ರೆಂಡ್ ಶ್ರೀಲತ ಅಕ್ಕ ಅಂತ ಒಬ್ಬರು ಇದ್ದಾರೆ, ಅವರು ಹೇಳ್ದಂಗೆ ನೋಡಿ ನಾನು ಮಾಡಿರೋದು. ನಾನು ಫಸ್ಟ್ ಟೈಮ್ ಮಾಡಿದಂಗೆ ತುಂಬ ಇಷ್ಟ ಆಯಿತು ಈ ಥರ ದೋಸೆ. ಇನ್ನು ಬೇರೆ ಬೇರೆ ಸೊಪ್ಪುಗಳಲ್ಲಿ ಈ ಟ್ರಯಲ್ ಆ್ಯಂಡ್ ಎರರ್ನ ನೋಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಿಟ್ಟಿತ್ತಲ್ವ, ಅದಕ್ಕೆ ಮಾಡಿದೆ ನಾನು. ನೋಡಿ, ಹೀಗೆ ಹಿಟ್ಟು ಚೆಂದ ಮೂಲೆ ಮೂಲೆಗೆ ಹೋಗುವಂಗೆ ಸ್ಪ್ರೆಡ್ ಮಾಡಿ ಅಷ್ಟೇ. ಸ್ವಲ್ಪ ಸಿಮ್ಮಲ್ಲಿಟ್ಟು ಸ್ವಲ್ಪ ಹೊತ್ತು ಜಾಸ್ತಿ ಬೇಯಿಸಬೇಕಾಗತ್ತೆ ಬಟ್ಟೆ ಇದು. ಯಾಕಂದರೆ ಸೊಪ್ಪು ಚೆನ್ನಾಗಿ ಕುರುಮ್ ಕುರುಮ್ ಆಗಬೇಕಿದ್ರೆ ಸ್ವಲ್ಪ ಬೇಯಿಸಬೇಕಾಗತ್ತೆ. ನೋಡಿ, ಅಡಿ ಮೇಲೆ ಮಾಡಿ ಹಾಕಿದ್ದೇನೆ ನೋಡಿ, ಅಡಿ ಮೇಲೆ ಮಾಡಿ ಹಾಕಿ ಬೇಯಿಸಬೇಕಾಗತ್ತೆ. ನೋಡಿ, ಪುನಃ ನೋಡಿ, ತುಪ್ಪ ಹಾಕ್ಕೊಂಡು ಎಲೆ ಹಾಕ್ಕೊಂಡು ಆಮೇಲೆ ಪುನಃ ದೋಸೆ ಒಯ್ದು ಚೆನ್ನಾಗಿ ಮಾಡ್ಕೊಳ್ಳಿ ನೋಡಿ. ನಾನು ಇನ್ನೊಂದ್ಸಲ ತೋರಿಸ್ತಾ ಇದ್ದೀನಿ, ಮಾಮೂಲು ನೀರು ದೋಸೆನೇ ಥರ ಹಾಕೋದು, ಹೇಗೆ ಮಾಡೋದು ಅಂತ ಇನ್ನೊಂದ್ಸಲ ತೋರಿಸ್ತಾ ಇದ್ದೀನಿ. ಇದಕ್ಕೆ ಏನು ಬೇಡ, ಕೊಬ್ಬರಿ ಎಣ್ಣೆ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಗೇ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಆ ಪತ್ರೊಡೆ ಹಿಟ್ಟಲ್ಲಿ ಎಲ್ಲ ಮಸಾಲೆ ಇರುತ್ತಲ್ಲ, ಉಪ್ಪು ಹುಳಿ ಖಾರ ಎಲ್ಲ ಇರುತ್ತೆ, ಆದ ಕಾರಣ ತುಂಬ ಚೆಂದ ಆಗುತ್ತೆ. ಸ್ವಲ್ಪ ಹೊತ್ತು ಫ್ರೈ ಮಾಡೋ ತನಕ ಕಾಯ್ಬೇಕು, ಇದು ತುಂಬ ಇಂಪಾರ್ಟೆಂಟ್ ಇದರಲ್ಲಿ. ನೋಡಿ, ಆಮೇಲೆ ದೋಸೆ ಒಯ್ಯಬೇಕಾಗತ್ತೆ. ಮುಚ್ಚಿಟ್ಟು ಬೇಯಿಸ್ಕೊಳ್ಳಿ ಅಷ್ಟೇ. ನೋಡಿ, ಅಡಿ ಮೇಲೆ ಹಾಕಿ ಅದನ್ನ, ಅಡಿ ಮೇಲೆ ಹಾಕಿ ಚೆನ್ನಾಗಿ ಕಾಯೋ ತನಕ ಬೇಯಿಸಿದರೆ ದೋಸೆ ರೆಡಿ. ಬನ್ನಿ ಫ್ರೆಂಡ್ಸ್, ಸೊಜಂಕ ಸಪ್ಪಿನ ದೋಸೆ ತಿನ್ನೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮೈ ಚಾನಲ್ ಪ್ಲೀಸ್.